ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಗಣೇಶನ ಹಬ್ಬಕ್ಕಾಗಿ ಗಣಪತಿಗೆ ಪ್ರಿಯವಾದಂತಹ ಮೋದಕ ತುಂಬಾ ಸುಲಭವಾದ ರೆಸಿಪಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಕೇವಲ ಐದರಿಂದ ಎಂಟು ನಿಮಿಷದಲ್ಲಿ ಯಾರು ಬೇಕಾದರೂ ಕೂಡ ಆರಾಮಾಗಿ ಮಾಡ್ಬೋದು ಮತ್ತು ನಿಮ್ಮ ಹತ್ರ ಮೋದಕದ ಅಚ್ಚಿರಲಿಲ್ಲ ಅಂತಂದರೆ ನೀವು ಯಾವ ರೀತಿ ಮೋದಕ ಮಾಡ್ಬೋದು ಅಂತ ಅದನ್ನು ಕೂಡ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮೊದಲಿವಾಗ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಬಿಟ್ಟಿದ್ರಲ್ಲಿ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿ ಈಗ ಸಣ್ಣ ಉರಿಯಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಗಸಗಸೆನ ಚೆನ್ನಾಗಿ ಹೊರದ ನಂತರ ಈಗಿದ್ರಲ್ಲಿ ಒಂದು ಕಪ್ನಷ್ಟು ಫ್ರೆಶ್ ಕಾಯಿ ಹಾಕಿ ಈಗ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಕೈ ಬಿಡ್ದೆ ಚೆನ್ನಾಗಿ ಹುರಿಬೇಕು ತುಂಬಾ ಹೊತ್ತು ಹುರಿಬಾರ್ದು ಸಿಮ್ಮಲ್ಲಿ ಒಂದು ನಿಮಿಷ ಹುರಿದ್ರೆ ಸಾಕು ಈಗ ಇದರಲ್ಲಿ ಬೆಲ್ಲ ಹಾಕಿ ಬೆಲ್ಲನ ತುರಿಯೋ ಮನೆಯಲ್ಲಿ ತುರಿದ್ಬಿಟ್ಟು ಅಳತೆ ಮಾಡಿ ತಗೊಳ್ಳಿ ಒಂದು ಕಪ್ನಷ್ಟು ಕಾಯಿ ತುರಿಗೆ ಅರ್ಧ ಕಪ್ನಷ್ಟು ಬೆಲ್ಲ ಬೇಕಾಗತ್ತೆ ಸಿಮ್ಮಲ್ಲಿ ಇದನ್ನು ಕೂಡ ಈ ತರ ಸ್ಪೂನಿಂದ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಬೇಗನೆ ಕರ್ಗಕ್ಕೆ ಶುರು ಆಗುತ್ತೆ ಕೈ ಪಿಡ್ದದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಈ ಮುಂಚೆ ನಾನು ಒಂದು ನಾಲ್ಕು ಥರದ ಮೋದಕ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ನೀವೇನಾದರೂ ಆ ರೆಸಿಪಿಗಳನ್ನು ಮಿಸ್ ಮಾಡಿಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಒಂದು ಎರಡು ನಿಮಿಷ ಕುದ್ರೆ ಸಾಕು ತುಂಬ ಹೊತ್ತು ಕುದಿಸ್ಬಾರ್ದು ಸ್ವಲ್ಪ ಅಂಟಂಟಾದರೆ ಸಾಕು ಸ್ಟವ್ ಆಫ್ ಮಾಡಿ ಈಗ ಇದನ್ನು ತಕ್ಷಣ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಡ್ರಿ ಸ್ವಲ್ಪ ತಣ್ಣಗಾದ ನಂತರ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಹತ್ರ ಇಲ್ಲಿ ಈ ಥರದ ಮೋದಕದ ಅಚ್ಚಿದೆ ಮೊದಲಿವಾಗ ಇವಾಗ ಈ ಅಚ್ಚನ್ನು ಬಳಸಿಬಿಟ್ಟು ಯಾವ ರೀತಿ ಮೋದಕ ಮಾಡೋದು ಅಂತ ನೋಡೋಣ ಈಗ ರೆಡಿ ಮಾಡಿದ ಮಿಶ್ರಣನ ಇದರಲ್ಲಿ ಚೆನ್ನಾಗಿ ಒತ್ತಿಬಿಟ್ಟು ತುಂಬಬೇಕು ನಾವೆಷ್ಟು ಚೆನ್ನಾಗಿ ಓದ್ತೀವಿ ಮೋದಕ ಅಷ್ಟ ಆಗತ್ತೆ ಆಮೇಲೆ ಸೈಡಲ್ಲಿರುವಂತ ಸ್ಕ್ರೂನ ತೆಗೆದುಬಿಟ್ಟು ನಿಧಾನ ಮೌಲ್ಟ್ನಿಂದ ಮೋದಕನ ತೆಗಿಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ನಿಮ್ಮ ಹತ್ರ ಮೋದ್ಕದ ಅಚ್ಚಿರಲಿಲ್ಲ ಅಂತಂದ್ರೆ ಈ ತರ ಕೈಯಿಂದ ತುಂಬಾ ಸುಲಭವಾಗಿ ಮೋದ್ಕನ ಮಾಡ್ಕೋಬಹುದು ನಿಮಗೆ ಯಾವ ಸೈಜಿನ ಮೋದ್ಕ ಬೇಕು ಆ ಸೈಜಿನ ಮೋದ್ಕನ ಮಾಡ್ಕೋಬಹುದು ದೊಡ್ಡ ಸೈಜ್ ಬೇಕಂದ್ರೆ ಸ್ವಲ್ಪ ದೊಡ್ಡ ಸೈಜಿನ ಉಂಡೆನ ತಗೊಳ್ಳಿ ಆವಾಗ ಮೋದ್ಕ ದೊಡ್ಡದಾಗತ್ತೆ ನೋಡಿ ಫ್ರೆಂಡ್ಸ್ ಅಚ್ಚಿಲ್ದೇನೋ ಎಷ್ಟು ಚೆನ್ನಾಗಿ ಈ ತರ ಕೂಡ ನಾವು ಮೋದ್ಕನ ಮಾಡ್ಕೋಬಹುದು ಈ ಎರಡು ಮೆಥಡಲ್ಲಿ ನಿಮಗೆ ಯಾವ ಮೆಥಡ್ ಮೋದಕ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಸಲ ಹಬ್ಬಕ್ಕೆ ತುಂಬಾ ಸುಲಭವಾದಂಥ ಈ ಮೋದಕದ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಥ್ಯಾಂಕ್ ಯು